ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ದೀಪೋ, ಖರ್ಚಿಫ್ ಎಲ್ಲಿ ಟೈಮ್ ತಗೋದಾಗ್ತಿಲ್ವಲ್ಲ? ರೀ ತಗೊಳ್ಳಿ, ಇದರಲ್ಲೇ ಒರೆಸ್ಕೊಳ್ಳಿ. ದೀಪೋ, ಬರ್ತಾ ಬರ್ತಾ ನಮ್ಮಿಬ್ರ ಮಧ್ಯೆ ತುಂಬಾನೇ ಚೇಂಜಸ್ ಆಗ್ತಿರಂಗಿದೆ. ಚೇಂಜಸ್? ಏನು? ಬೆಳಗ್ಗೆ ಹೊತ್ತು ನೀನೆ ನನ್ನ ಎಪ್ಸೋದು, ಬ್ರಷ್ ಮಾಡಿ ಅಂತ ಬ್ರಷ್ಗೆ ಪೇಸ್ಟ್ ಹಾಕಿ ಕೊಡೋದು, ಕಾಫಿ ಮಾಡೋದು, ತಿಂಡಿ ಮಾಡೋದು, ನೀನೇ ನಿನ್ ಕೈಯಾರ ಅದನ್ನ ಬಡಿಸೋದು, ಆಮೇಲೆ ಕೈಯೋರ್ಸಕ್ಕೆ ಸೆರಗ್ ಕೊಡೋದು. ಸಾಕ್ ಸಾಕು, ಆಫೀಸಿಗೆ ಲೇಟ್ ಆಯ್ತು, ಹೊರಡಿ. ಮಾಮೂಲಿ ತರ ಆಗಿದ್ರೆ ಟಕ್ ಅಂತ ಹೋಗ್ಬಿಡ್ತಾ ಇದೆ ದೀಪು. ಆದ್ರೆ ಇತ್ತೀಚೆಗೆ ನೀನ ತುಂಬಾ ಚೆನ್ನಾಗಿ ಗಮನಿಸ್ಕೋತಾ ಇದೆಯಲ್ಲ, ಹೊರಡಕ್ಕೆ ಮನ್ಸೇ ಬರ್ತಿಲ್ಲ. ರೀ, ಯಾಕೋ ನನ್ ಕಿವಿ ತುಂಬಾ ನೋವುತ್ತಿದೆ, ಗಾಯ ಆಗಿದೆ ಅನ್ಸುತ್ತೆ, ಯಾವ ಓಲೆಗಳು ಹಾಕಕ್ ಆಗ್ತಿಲ್ಲ. ನೀವ್ ಆಫೀಸಿಂದ ಬರ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಂಬರ್ತೀರಾ? ಹಾ ಸರಿ, ಗಾಯನ ಎಲ್ಲಿ? ಸಾರಿ 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 ದೀಪು, ಎಲ್ಲಿ ಈ ಕಡೆ ತಿರುಗು ತಿರುಗು ತಿರುಗು, ಕಣ್ಮುಚ್ಕೋ, ನೋವು ಗೊತ್ತಾಗಲ್ಲ ಆಗ. ನಿಜ, ತಿರುಗು ತಿರುಗು, ಕಣ್ಮುಚ್ಕೋ. ಮುಚ್ಚಿದ್ಯಾ? ಎಲ್ಲಿ ನೋವು? ಇಲ್ಲ, ಇಲ್ಲಿ. ನೋಡ್ತೀನಿ ನೋಡ್ತೀನಿ. ಅಯ್ಯೋ, ಬಾಬಾ ಬನ್ನಿ, ಬಾ ಬನ್ನಿ ಬನ್ನಿ, ಏನಿಲ್ಲ ಬನ್ನಿ. ಹಂಗಲ್ಲ ವಿಜಯ್, ನೀನ್ ನೋಡಿದ್ರೆ. ಅಯ್ಯೋ ಏನಿಲ್ಲ ಬಾಬಾ, ಏನಿಲ್ಲ, ಪರವಾಗಿಲ್ಲ ಬನ್ನಿ. ಏನ್ ವಿಷಯ? ಅದು ಶೂ ಪೂಜೆಯಲ್ಲಿ ಕರಡಿ, ಅಲ್ಲಲ್ಲ ಹುಲಿ, ಹುಲಿ ಬಂದಂಗ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ. ನಿನಗೆ ಗೊತ್ತಲ್ಲ ವಿಜಯ್. ಏನಿಲ್ಲ ಬಾಬಾ, ಅದು ಪಾಪ ದೀಪು ಕಿವಿಲಿ ಗಾಯ ಆಗಿದೆ ಅಂತಿದ್ಲು, ಅದನ್ನ ನೋಡ್ತಿದ್ದೆ ಅಷ್ಟೇನೆ. ಅದಕ್ಕೆ ಯಾಕೆ ಸುಮ್ನೆ ನೀವು ಏನೇನೋ ಬಿಲ್ಡಪ್ ಕೊಡ್ತೀರಾ? ಏನ್ ವಿಷಯ ಹೇಳಿ. ಇನ್ನೇನಿರುತ್ತೆ ವಿಜಯ್, ಅದೇ ಚಿಲ್ರೆ ಗಿಲ್ರೆ ಏನಾದ್ರೂ ಇಟ್ಟಿದೆಯೇನೋ ಅಂತ ಬಂದೆ. ಇದೇನ್ ವಿಜಯ್, 100 ರೂಪಾಯಿ ಬದಲು 200 ರೂಪಾಯಿ ಕೊಟ್ಬಿಟ್ಟಿದ್ಯಾ? ಅದು ಯಾವಾಗ್ಲೂ 100 ಕೊಡ್ತಿದ್ದೆ, ಈಗ ಒಳ್ಳೆ ಮೂಡ್ ಅಲ್ಲಿ ಇದೀನಲ್ಲ ಬಾಬಾ, ಅದಕ್ಕೆ 200 ರೂಪಾಯಿ ಕೊಟ್ಟೆ. ತೋಳಿ ಹಬ್ಬ ಮಾಡ್ಕೊಳ್ಳಿ. ತೋಳಿ. ಹಾ 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 ಹಾ, ಸರಿ ವಿಜಯ್, ನಾನು ಬರ್ತೀನಿ ಬರ್ತೀನಿ ತಂಗಿ. ದೀಪೋ ನೋಡ್ದ್ಯಾ, ಇವತ್ತು ನಿನ್ ಗುಂಗಲ್ಲಿ ಬಾವಂಗ್ ಯಾವಾಗ್ಲೂ 100 ರೂಪಾಯಿ ಕೊಡ್ತಿದ್ದೋನು 200 ರೂಪಾಯಿ ಕೊಟ್ಟಿದ್ದೀನಿ. ಎಷ್ಟೊಳ್ಳೆ ಮನ್ಸು ಗೊತ್ತಾ ನಂದು, ಅರ್ಥನೆ ಮಾಡ್ಕೊಳಲ್ಲ ಅಂತೀಯ ನೀನು. ದೀಪು ಅಲ್ಲೊಂದ್ ದೀಪು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹಾ ಹಲೋ, ಯಾರಿದ್ದೀರಾ ಮನೆಯಲ್ಲಿ?